ಆಲಿಸೋದಕ್ಕೆ ಪ್ರಯತ್ನಪಡೋಣ. ಬನ್ನಂಜೆ ಗೋವಿಂದಾಚಾರ್ಯರು ಚಿತ್ರದ ಅನುಭವವನ್ನು, ಚಿತ್ರಲೋಕದ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತೀವಿ. ಸ್ನೇಹಿತರೆ, ಚಿತ್ರರಂಗದ ದಿಗ್ಗಜಗಳೆಲ್ಲ ಕೂತು ಬಿಟ್ಟಿದ್ದಾರೆ, ನಾನೆರಡೂ ಸೇರಿ ಅಲ್ಲಿ ಈ ದಿಗ್ಗಜಗಳ ಮಧ್ಯೆ ನಾನು ಬಜೆ ಕೂತು ಬಿಟ್ಟಿದ್ದೆ. ಮತ್ತೆ ಚಿತ್ರರಂಗ ನನ್ನ ಕ್ಷೇತ್ರ ಅಲ್ಲ, ಅದಕ್ಕೆ ಅಥವಾ ನಾನು ಅದಕ್ಕೆ ಬಯಸಿ ಹೋದದ್ದು ಅಲ್ಲ. ನನ್ನ ಜೀವನದಲ್ಲಿ ಯಾವತ್ತೂ ಏನನ್ನು ಬಯಸಿ ಅದು ಆಗಲಿಲ್ಲಲ್ಲ ಅಂತ ಡಿಸಪಾಯಿಂಟ್ಮೆಂಟ್ ಹೊಂದಿದವನು ಅಲ್ಲ ನಾನು. ಯಾಕೆಂದರೆ ನನ್ನ ಜೀವನದಲ್ಲಿ ಏನಾಗುತ್ತೋ ಅದನ್ನು ಆಕ್ಸೆಪ್ಟ್ ಮಾಡೋದು, ಆಗಬೇಕು ಅಂತ ಡಿಮಾಂಡ್ ಮಾಡಿ ಅದರಿಂದ ಮತ್ತೆ ಡಿಸಪಾಯಿಂಟೆಡ್ ಆಗೋದು ನಾನು. ಹಾಗಾಗಿ ಏನು ಬಂತು ಅದನ್ನು ಸ್ವೀಕರಿಸ್ತಿದ್ದೆ. ನನ್ನ ಇಡೀ ಜೀವನ ಹಾಗೇ ಸಾಗಿತ್ತು. ಅದು ಏನೇನು ಬಂತು, ನಾನು ನಿರೀಕ್ಷಿಸಿದ್ದೆಲ್ಲ ಬಂತು. ಹಾಗೇ ಇದು ಹೇಗೆ ಆಯಿತು, ಮೊದಲು ಒಂದು ವಿಷಯ ಹೇಳ್ತೀನಿ. ನಾನು ಒಂದು ಉಪನ್ಯಾಸಕ್ಕೆ ಬಂದಿದ್ದೆ ಬೆಂಗಳೂರಿಗೆ. ಅವಾಗ ವುಡ್ಲ್ಯಾಂಡ್ಸ್ನೆಲ್ಲ ರೂಮ್ ಮಾಡಿದ್ದರು, ಅಲ್ಲಿ ಕೂತಿದ್ದೆ ಉಪನ್ಯಾಸ, ಗಾಯನ ಸಭಾದಲ್ಲಿ ಅವನು ಉಪನ್ಯಾಸ ಯಾವುದೋ ವಿಷಯ. ಸರಿ, ನಾನು ಉಪನ್ಯಾಸ ಮಾಡ್ತಾ ಅಲ್ಲಿ ಡೈಸ್ನಲ್ಲಿ ಕೂತೆ. ಅಷ್ಟೊತ್ತಿಗೆ ಯಾರೋ ಒಬ್ಬರು ಬಂದು, ಹೊರಗಡೆ ಅಯ್ಯರವರು ನಿಮ್ಮನ್ನು ಮಾತಾಡಬೇಕು ಅಂತ ಕಾಯ್ತಾ ಇದ್ದಾರೆ ಅಂತ ಹೇಳಿದರು. ಇದೇನಪ್ಪ ಬಂತು ಗ್ರಹಚಾರ ಅಂತ ಹೊರಕ್ಕೆ ಬಂದೆ. ಹೊರಗೆ ಬಂದ ಭಾಳ ವಿಚಿತ್ರವಾದ ಒಂದು ಮಾತಾಡಿದರು. ಎಲ್ಲಿ ಉಳ್ಕೊಂಡಿದ್ದೀರಿ ಬನ್ನಂಜಿಯವರೇ ಅಂದರೆ, ವುಡ್ಲ್ಯಾಂಡ್ಸ್ನಲ್ಲಿ ಅಲ್ಲ, ಬೆಂಗಳೂರಿನಲ್ಲಿ ಅಯ್ಯರ್ನಂತ ಒಬ್ಬ ಇನ್ನೂ ಬದುಕಿದ್ದಾನೆ, ಆವಾಗಲೂ ನೀವು ಯಾಕೆ ಹೋಟೆಲ್ನಲ್ಲಿ ಉಳ್ಕೊಂಡ್ರಿ ಅಂತ ಕೇಳಿದರು. ವಿಚಿತ್ರವಾದ ಪ್ರಶ್ನೆ, ಯಾಕೆಂದರೆ ನನಗೂ ಅವ್ರಿಗೆ ಯಾವ ಸಂಪರ್ಕವೂ ಇಲ್ಲ, ಅದು ಪರಿಚಯ ಇತ್ತು ಅಷ್ಟೇ. ಒಬ್ಬ ಅಯ್ಯರು ಒಬ್ಬ ಇನ್ನೂ ಬದುಕಿದ್ದಾನೆ, ಅವನಿಗೊಂದು ಮನೆ ಇದೆ ಬೆಂಗಳೂರಿನಲ್ಲಿ, ಅದೆಲ್ಲ ಬಿಟ್ಟು ನೀವು ವುಡ್ಲ್ಯಾಂಡ್ಸ್ನಲ್ಲಿ ಯಾಕೆ ಉಳ್ಕೊಂಡ್ರಿ ಅಂತ. ಆಯಿತು, ನಿಮ್ಮ ಮನೆಗೆ ಬರ್ತೀರಿ. ತಕ್ಷಣ ಸಭೆ ಮುಗಿದ ತಕ್ಷಣ, ಈ ಕ್ಷಣ ಇವತ್ತೇ ನಮ್ಮನೆ ಬರಬೇಕು, ಕರ್ಕೊಂಡು ಹೋದರು. ಅವ್ರ ಮನೆಗೆ ಹೋದೆ. ತಮಾಷೆನೋ ಏನು ಅಂದರೆ, ಅವರಿಗೆ ಶಂಕರಾಚಾರ್ಯ ಒಂದು ವಿಷಯ ಅಂದರೆ, ಅದು ಆ್ಯಕ್ಚುಲಿ ಅದರ ಸಿನಿಮಾಟೋಗ್ರಾಫ್ ಅದರದ್ದು ಸ್ಕ್ರಿಪ್ಟು ಮೊದಲು ನಾನು ಬರೆದದ್ದಲ್ಲ. ಅದನ್ನು ಒಬ್ಬ ದೊಡ್ಡ ವಿದ್ವಾಂಸ, ಅವ್ರ ಹೆಸರು ಬೇಡ ಯಾಕೆಂದರೆ ಅದು ಅವಮಾನ ಆಗುತ್ತೆ, ದೊಡ್ಡ ವಿದ್ವಾಂಸ ನಂತರ ಸ್ಕ್ರಿಪ್ಟ್ ಬರೆಸಿದ್ರು ಅವರು. ಅವರಿಗೆ ಏನಾಗಿದೆ ಅಂದರೆ, ಯಾಕೋ ಆ ಸ್ಕ್ರಿಪ್ಟು ಅಯ್ಯರಿಗೆ ಯಾಕೋ ಇಷ್ಟ ಆಗಲಿಲ್ಲ. ಅದರ ಭಾಷೆ ಬನಿ ಅದು ಸಹಜವಾದ ಸಂಸ್ಕೃತ ಅಲ್ಲ ಅಂತ ಏನೋ ಅನಿಸಿತ್ತು ಅವರಿಗೆ. ಅದಕ್ಕೆ ನನ್ನ ಹತ್ರ ಕೊಟ್ಟರು, ಇದನ್ನು ಓದಿ, ಇದನ್ನು ಪೂರ್ತಿ ಓದಿ, ನಿಮ್ಮ ಅಭಿಪ್ರಾಯ ಹೇಳಬೇಕು ಅಂತ ಹೇಳಿದರು. ನಾನು ಓದಿದೆ. ನಾನು ಹೇಳಿದೆ, ಇದು ಗ್ರಾಮ್ಯಾಟಿಕಲ್ ಸಂಸ್ಕೃತ್ ಅಷ್ಟೇ, ಇದರಲ್ಲಿ ಸಂಸ್ಕೃತದ ಸ್ಟೈಲು, ಅದಕ್ಕೊಂದು ಒಂದು ಭಾಷೆಗೆ ಅದರದ್ದೇ ಆದ ಒಂದು ಸ್ಟೈಲ್ ಇದೆ. ಈಗ ಊಟವನ್ನು ಮಾಡುತ್ತೇನೆ ಎಂದರು ಗ್ರಾಮ್ಯಾಟಿಕಲ್, ಅದ್ರಲ್ಲಿ ಯಾರು ಮಾತಾಡೋರು ಹಾಗೆ ಊಟ ಮಾಡ್ತಾರೆ. ಹಾಗೆ ಇದು ಗ್ರಾಮ್ಯಾಟಿಕ್ ಒಳ್ಳೆಯ ವ್ಯಾಕರಣ ಪಡೆದಿದ್ದರೂ ಬರೆದದ್ದು, ಆದರೆ ಸಂಸ್ಕೃತದ ಸಹಜವಾದ ಲ್ಯೂಸಿಡಿಟಿ ಇಲ್ಲ ಇದರಲ್ಲಿ ಅಂತ ಹೇಳಿದೆ. ಅದು ನನಗೂ ಹಾಗೆ ಅನಿಸಿತು, ಅದಕ್ಕೆ ನೀವು ಬೇರೆ ಬರ್ಕೊಡ್ತೀರಾ ಅಂತ ಹೇಳಿದರು. ಆವರೆಗೂ ನನಗೆ ಆಮೇಲೂ ನಾನು ಕೇಳಲಿಕ್ಕೆ ಹೋಗಲಿಲ್ಲ, ಖಂಡಿತ ಬರ್ಕೊಡ್ತೇನೆ ಎಂದೆ. ಅವಾಗ ಒಂದು ಹೇಳಿದೆ, ನಾನು ನೀವು ಸ್ಕ್ರಿಪ್ಟ್ ಬರೆದದ್ದಕ್ಕೆ ನನಗೆ ಏನು ರೆಮ್ಯುನರೇಷನು ರಾಯಲ್ಟಿ ಕೊಡೋದು ಬೇಡ, ನನಗೆ ಅದಕ್ಕೆ ಪ್ರತಿಯಾಗಿ ನೀವು ಮಧ್ವಾಚಾರ್ಯ ಫಿಲ್ಮ್ ಮಾಡ್ತೇನೆ ಮಾತು ಕೊಡಿ, ನಾನು ಸ್ಕ್ರಿಪ್ಟ್ ಬರ್ಕೊಡ್ತೇನೆ. ಹೀಗೆ ಸಿನಿಮಾದ ನಂಟು ಪ್ರಾರಂಭ ಆಯಿತು. ಅಲ್ಲಿ ತನಕ ಸಿನಿಮಾ ಅದು ಒಂದು ತಮಾಷೆ ಗೊತ್ತಾ, ನಾನು ಹೇಳಿದ್ದಲ್ಲ ನಾನು ಏನನ್ನೂ ಬಯಸಿದವನಲ್ಲ ಅಂತ. ಆದರೆ ನಾನು ಚಿಕ್ಕ ವಯಸ್ಸಿನಲ್ಲಿ ಅದು ಹೇಗೆ ಬಂತ ಗೊತ್ತಿಲ್ಲ, ಇನ್ನೂ ಏನೂ ಪ್ರಪಂಚ ಜ್ಞಾನ ಇಲ್ಲದೇ ಇದ್ದಾಗ ನಾನು ದೊಡ್ಡವನಾದಾಗ ಒಂದು ಸಂಸ್ಕೃತ ಸಿನಿಮಾ ತೆಗೀಬೇಕು ಒಂದು ಕನಸು. ಅದು ಯಾಕೆ ಬಂತು ನನಗೆ ಗೊತ್ತಿಲ್ಲ. ಆಮೇಲೆ ವಯಸ್ಸಾದ ಮೇಲೆ ಇದು ಸಿನಿಮಾ ತೆಗೆಯುವುದೇ ನನ್ನ ಕ್ಷೇತ್ರ ಅಲ್ಲ, ಅದು ತೆಗೆಯುವಷ್ಟು ದುಡ್ಡು ನನ್ನ ಹತ್ರ ಇಲ್ಲ, ಸಂಸ್ಕೃತ ಸಿನಿಮಾ ತೆಗೆದ್ರೆ ನೋಡೋರಿಲ್ಲ. ಇದು ಆಗದ ಹೋದ ಯೋಚನೆ ಬಿಟ್ಟು ಕೂತಿದ್ದೆ. ಅಯ್ಯರೊಂದು ಸ್ಕ್ರಿಪ್ಟ್ ಹಿಡ್ಕೊಂಡು ಬಂದು ಸಂಸ್ಕೃತ, ನನ್ನ ಕನಸು, ನನಗೆ ಆಶ್ಚರ್ಯ ಆಯಿತು, ನನ್ನ ಬಾಲ್ಯದ ಕನಸು ಈಡೇರುತ್ತಾ ಇದೆ, ಮಾಡೋಣ. ಸರಿ ಆಯಿತು, ಸ್ಕ್ರಿಪ್ಟು ನಾನು ಬೇರೆ ಬರ್ಕೊಟ್ಟೆ, ಬರ್ಕೊಟ್ಟು ಅದು ಆಯಿತು ಚಿತ್ರೀಕರಣ. ಅದಕ್ಕೆ ಚಿತ್ರೀಕರಣ ಮುಗಿಯೋವರೆಗೂ ನಾನು ಒಟ್ಟಿಗೆ ಇದ್ದೆ. ಅದರಲ್ಲಿ ತಮಾಷೆ ಏನು ಅಂದರೆ, ಅದರಲ್ಲಿ ಒಂದು ತಪ್ಪು ಡೈಲಾಗ್ ರೆಕಾರ್ಡ್ ಆಗಿಬಿಟ್ಟಿದೆ. ಅದೇ ಶಂಕರಾಚಾರ್ಯರು, ಸರ್ವೋದಮನ ಬ್ಯಾನರ್ಜಿ ಅಂತ ಅವನು ಬೆಂಗಾಲಿ, ಅವನು ಶಂಕರಾಚಾರ್ಯ ಒಳ್ಳೆ ಆ್ಯಕ್ಟರು, ಚೆನ್ನಾಗಿ ಮಾಡಿದ್ದಾನೆ ಪಾಪ.
ಅಲ್ಲಿ ಏನಾಗಿದೆ, ಅವನಿಗೆ ಸಂಸ್ಕೃತ ಬರೋದು ಯಾರಿಗೂ ಬರ್ತಿರಲಿಲ್ಲ, ಇನ್ಕ್ಲೂಡಿಂಗ್ ಅಯ್ಯರು, ಯಾರಿಗೂ ಸಂಸ್ಕೃತ ಬರ್ತಿರಲಿಲ್ಲ. ಅದನ್ನೇ ಕಡೆಗೆ ಅಲ್ಲಿ ಒಂದು ನಾನು ಡೈಲಾಗ್ ಬರ್ಕೊಟ್ಟಿದ್ದೇನೆ, ಅದು ಏನು ಇರಬೇಕು ಅಂದರೆ ಅನಿಯತಾಂ ಸಾ ಶಾಟಿ. ಅದು ನಾನು ಬರೆಯುವಾಗ ದೀರ್ಘ ಕೈತಪ್ಪಿನಿಂದ ಅನಿಯತಾಂ ಸಶಾಟಿ ಅಂತ ಆಗಿಬಿಟ್ಟಿದೆ, ಸಾ ಶಾಟಿ ಹೋಗಿ. ಸರಿ, ಒಬ್ಬರು ಸಂಸ್ಕೃತ ಪಂಡಿತನ ಕೂಡಿಸಿ ರೆಕಾರ್ಡಿಂಗ್ ಮಾಡುವ, ನಾನು ಬರಬೇಕಾಗಲ್ಪ ಸ್ವಲ್ಪ ನೋಡು ಅಂತೆ, ಅವ್ರು ರೆಕಾರ್ಡ್ ಆಗಿಬಿಟ್ಟಿದೆ. ಏನಯ್ಯ ಶಂಕರಾಚಾರ್ಯರು ತಪ್ಪು ಸಂಸ್ಥೆ ಮಾತಾಡ್ತಾರಲ್ಲ, ಅನಿಯತಾಂ ಸಶಾಟಿ ಅಂತ. ಅದು ನಾನು ಹ್ಯಾಕ್ ತಿದ್ದಿರಿ ಸರ್, ನೀವು ಬರ್ದದ್ರಲ್ಲಿ ಹಾಗೆ ಇದೆ ಅನ್ನೋ, ಅಂದರೆ ನೀವು ಬರ್ದದ್ದನ್ನು ತಿದ್ದೋ ಧೈರ್ಯ ಇಲ್ಲ ನನಗೆ, ಅಂದರೆ ತಪ್ಪು ರೆಕಾರ್ಡ್ ಆಗಿಬಿಟ್ಟಿದೆ ಆ ಸಿನಿಮಾ ಒಂದು. ಆದರೆ ಅಲ್ಲಿ ನಡೆದ ಒಂದು ಐತಿಹಾಸಿಕದ ನೆನಪಿಗೋಸ್ಕರ ಹೇಳ್ತಾ ಇದ್ದೇನೆ. ಹಾಗೆ ಮತ್ತು ಇನ್ನೊಂದೇನು ಅಂದರೆ, ನನ್ನ ಹತ್ರ ಅದರ ಪ್ರತಿಯೊಂದು ಹಂತ ಡಿಸ್ಕಸ್ ಮಾಡಿದ್ದಾರೆ, ಆದರೆ ಆ ಇಡೀ ಸ್ಕ್ರಿಪ್ಟ್ ಬರೆದದಯ್ಯರು ನಾನಲ್ಲ. ಅದು ಸ್ಕ್ರಿಪ್ಟ್ ಬರೆಯೋದಕ್ಕೆ ಬೇಕಾದ ಆ ಪಾತ್ರಗಳ ಚಿತ್ರಣ, ಅದರ ಆ ಅದರ ಸಿಂಬಲ್ಸ್, ಅದನ್ನು ಹೇಗೆ ಮಾಡೋಣ ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಅದರ ನಂತರ ಆಯಿತು, ಚಿತ್ರ ಆಯಿತು. ಚಿತ್ರ ಆದಮೇಲೆ ಅದು ಅನೇಕ ವಿಷಯಗಳಲ್ಲಿ ನನ್ನ ಸಲಹೆಗಳಿದೆ ಹೊರತು ಪೂರ್ತಿ ನನ್ನ ನೇತೃತ್ವ ಇಲ್ಲ. ಅವರು ತುಂಬ ನನ್ನ ಹತ್ರ ಡಿಸ್ಕಸ್ ಮಾಡ್ತಿದ್ರು, ಅದಕ್ಕೆ ನಾನು ಹೇಳಿದ ಹಾಗೆ ತಿದ್ದುಪಡಿಗಳನ್ನು ಮಾಡ್ತಿದ್ರು. ಇದೆಲ್ಲ ಆಯಿತು, ಚಿತ್ರ ಆಯಿತು. ಚಿತ್ರ ಆದಮೇಲೆ ಅದಕ್ಕೆ ಉತ್ತಮ ಚಿತ್ರ ಅಂತ, ವರ್ಷದ ಶ್ರೇಷ್ಠ ಚಿತ್ರ ಅಂತ ಸ್ವರ್ಣಕಮಲ ಪ್ರಶಸ್ತಿಯೂ ಬಂತು. ಅದು ಪ್ರಾಯ ನನಗನ್ನಿಸೋದು ಅದು ಸಂಸ್ಕೃತ ಚಿತ್ರ ಆದ್ದರಿಂದ ಸ್ವರ್ಣಕಮಲ ಪ್ರಶಸ್ತಿ ಬಂತೇನೋ, ಅದರ ಬೇರೆ ಅರ್ಹತೆಗಲ್ಲ. ಯಾರು ಮಾಡೋದೊಂದು ಮಾಡಿದ್ದು ಅನ್ನೋದಕ್ಕೋಸ್ಕರ, ಯಾಕೆಂದರೆ ನನಗೂ ಅದನ್ನು ನೋಡಿದಾಗ ಅದು ಕೆಲವು ಕೊರತೆಗಳನ್ನು ನಾನು ನೋಡಿ ಮನಸ್ಸಲ್ಲಿ ಯೋಚಿಸಿದ್ದೇನೆ. ಬಟ್ ಏನಿದ್ರು ದೊಡ್ಡ ಸಾಹಸ ಅದು, ಚಿತ್ರ ಚೆನ್ನಾಗಿ ಬಂತು ಆದಷ್ಟು ಒಟ್ಟಿಗೆ ಜನರ. ಆದರೆ ತಮಾಷೆ ಅನ್ನೋದ್ರೆ ಶಂಕರ ಆಗಲಿ, ಮಧು ಆಗಲಿ, ಭಗವದ್ಗೀತೆ ಆಗಲಿ ಯಾವ ಥಿಯೇಟರ್ನಲ್ಲೂ ರಿಲೀಸ್ ಆಗಿಲ್ಲ, ಯಾಕೆಂದರೆ ಅದರಲ್ಲಿ ಹೀರೋಯಿನ್ ಇಲ್ಲ, ಮರ ಸುತ್ತೋ ಹಾಡಿಲ್ಲ, ಯಾವ ಥಿಯೇಟರ್ನವರು ತಗೊಳ್ಳಿಲ್ಲ. ಅದಕ್ಕೆ ಇನ್ನೂ ಒಂದು ಕಾರಣ ಇದೆ, ಅಯ್ಯನು ಮಹಾಜಗಳ ಗಂಟ, ಅವ್ರ ಚಿತ್ರ ಅಂದರೆ ಯಾವ ಚೀಟ್ ನೋಡಿ ತಗೊಳ್ಳೋಲ್ಲ, ಅಯ್ಯೋ ಇಂಥ ಒಂದು ಅವ್ಯವಸ್ಥೆಯೂ ಇತ್ತು. ಆದರೆ ಅಯ್ಯರು ಯಾವುದಕ್ಕೂ ಸ್ಪ್ಯಾರ್ ಮಾಡೋರಲ್ಲ. ಆಯಿತು, ಅದು ಒಂದು ಚಿತ್ರ ಆಯಿತು. ಅಂದರೆ ನಾನು ಆ್ಯಕ್ಚುಲಿ ಚಿತ್ರರಂಗದ ಅನುಭವವನ್ನು ಪಡೆಯೋದಕ್ಕೋಸ್ಕರ ಸೇರಿಸಿಕೊಂಡು ಚಿತ್ರ ಪೂರ್ತಿ ಶೂಟಿಂಗ್ ಮುಗಿಯುವವರೆಗೆ ನಾ ಹೆಚ್ಚು ಮಟ್ಟಿಗೆ ಅವ್ರ ಜೊತೆಗಿದ್ದೆ. ಇನ್ನೊಂದು ಸಮಸ್ಯೆ ಏನು ಅಂದರೆ, ಪಾತ್ರಧಾರಿಗಳಿದ್ದಾರಲ್ಲ, ಅದು ಭಗವದ್ಗೀತೆ ನಡೆಯುವಾಗ ಒಂದು ಇನ್ಸಿಡೆಂಟು. ಈ ನಮ್ಮ ರಾಘು ಅರ್ಜುನ ಪಾತ್ರ ಮುಖ್ಯವಾಗಿ ಮಾಡಿದ, ಅವನಿಗೆ ಪಾಪ ಬಹಳ ಸೌತ್ತು ರಂಗೋಟಿ ಹಾಕ್ಕೊಂಡೇ ಬನ್ನಿ ಮಾಡಬೇಕಾಗಿತ್ತು. ಆದರೆ ಒಂದು ಸಂತೋಷವಾಗಿದೆ, ಮಾಯೆಯನ್ನು ದಟ್ಟವಾಗಿ ಅರಂಗಿಸಿಕೊಳ್ಳುವ ಒಂದು ದೃಶ್ಯ ಇತ್ತು. ಅವಾಗ ಇನ್ನು ಮದುವೆ ಆಗಿರಲಿಲ್ಲ ಅವನಿಗೆ, ತುಂಬ ಎಂಜಾಯ್ ಮಾಡಿದ ಅದನ್ನು, ತುಂಬ ಖುಷಿಪಟ್ಟ ಪಾಪ. ಅಂತ ಒಟ್ಟಿನಲ್ಲಿ ಅದರಲ್ಲಿ ಅಲ್ಲಿ ನಡೆದ ಒಂದು ಘಟನೆ ಏನು ಅಂದರೆ, ಅಲ್ಲಿ ಒಬ್ಬ ಮೇಜರ್ ಪಾರ್ಟ್ ಮಾಡುವವನು, ಆ ವ್ಯಕ್ತಿ ಹೆಸರು ಬೇಡ, ಪ್ರಸಿದ್ಧ ನಟ ಅವರು ಕರ್ನಾಟಕದಲ್ಲಿ, ಪಾಪ ಅವರಿಗೆ ಅವರ ಅಲ್ಲಿ ಶೂಟಿಂಗ್ ನಡೀತಾ ಇದೆ ಮೈಸೂರಿನಲ್ಲಿ, ಲೊಕೇಶನ್ಗೆ ಇವರೇನೋ ಬುಕ್ ಮಾಡಿದ್ದಾರೆ, ದಿವಸಕ್ಕೆ 10,000 ರೂಪಾಯಿ ಅದಕ್ಕೆ ಬಾಡಿಗೆ ಕೊಡಬೇಕು ದಿನಕ್ಕೆ. ಸರಿ, ಇವರಿಗೆ ಪಾಪ ಇವ ಫಾದರ್ ಈಸ್ ಸೀರಿಯಸ್, ಸ್ಟಾರ್ಟ್ ಇಮಿಡಿಯೇಟ್ಲಿ ಟೆಲಿಗ್ರಾಮ್ ಬಂದುಬಿಟ್ಟಿದೆ. ಅಯ್ಯನ ಹತ್ರ ಮಾತಾಡಿದ ಧೈರ್ಯ ಇಲ್ಲ ಯಾರಿಗೂ, ಅದು ಹೇಗೆ ಅಲ್ಲಿ ಏನಂದರೆ, ಅಲ್ಲಿ ಏನಾದರೂ ಅವ್ಯವಸ್ಥೆ ಆದರೆ ಸಂಧಾನಕಾರ ನಾನು, ಅವ್ರು ಬಂದು ನನ್ನ ಹತ್ರ ಹೇಳು, ನಾನು ಹೋಗಿ ಅವ್ರ ಹತ್ರ ಹೇಳಬೇಕು, ಹೇಳಿದ್ರೆ ಬೈದು ಬಿಡ್ತಾರೆ ಅವರು. ಸೊ ಹೆದರಿ ಅವನು ಬಂದ, ಸರ್ ನಮ್ಮ ತಂದೆಯವರಿಗೆ ಸೀರಿಯಸ್ ಅಂತೆ, ನಾನು ಹೋಗಬೇಕು, ಆದರೆ ಅಯ್ಯರ ಹತ್ರ ಹೇಳಿದ್ರೆ ಅವ್ರು ಬೈತಾರೆ, ಏನು ಮಾಡೋದು ಅಂತ. ನಾನಂದೆ, ಏ ನೀನು ತಂದೆಗೆ ಸೀರಿಯಸ್ ಅಂದರೆ ಅವ್ರು ಯಾಕೋ ಬೈತಾರೆ, ಅವರೇನು ಮನುಷ್ಯತ್ವ ಇಲ್ಲ, ಹೋಗಿ ಕೇಳು ಅಂದೆ. ಧೈರ್ಯವಾಗಿ ಹೋಗಿ ಕೇಳಿದ, ಕೇಳಿದರೆ ನಿನ್ನ ತಂದೆ ಸತ್ತರೆ ನಾವೇನು ಮಾಡಬೇಕಯ್ಯ, ನಾನು 10,000 ರೂಪಾಯಿ ಯಾರು ಕೊಡ್ತಾರೆ ಕೇಳಿದ್ರು, ದಿನಕ್ಕೆ 10,000 ರೂಪಾಯಿ ನಾನು ಬಾಡಿಗೆ ಕೊಡ್ತೇನೆ, ನಿನ್ನ ತಂದೆ ಸತ್ತರೆ ನಾವೇನು ಮಾಡಬೇಕು, ಅದಕ್ಕೆ ನಾನು 10,000 ರೂಪಾಯಿ ತುಂಬಿಸ್ಕೊಳ್ತೀಯ ನೀನು ಅಂತ ಕೇಳಿದರು. ಅವನು ಪುನಃ ನನ್ನ ಹತ್ರ ಬಂದ, ಕಡೆಗೆ ಪುನಃ ನಾನು ಹೋದೆ, ಏನ್ರಿ ತಂದೆ ಸೀರಿಯಸ್ ಅಂತ ಇದ್ದಾರೆ, ನೀವು ದುಡ್ಡಿನ ಲೆಕ್ಕಾಚಾರ ಮಾಡ್ತಾರಲ್ಲ, ಬಿಡ್ರಿ ಹೋಗಲಿ ಅವನನ್ನು. ಸರಿ, ಬನ್ನಂಜಿ ಅವ್ರು ಹೇಳಿದರು ಹೋಗು. ಅದೇ ನನ್ನ ಹತ್ರ ಒಂದು ಜಗಳ ಆಗ್ತಿರಲಿಲ್ಲ ಇವತ್ತು, ಯಾರಿಗೂ ಜಗಳವೆ ಅದು ಈ ಅಲ್ಲಿ ಎಲ್ಲಿ ಏನು ಜಗಳ ಆದರೆ ಅಲ್ಲಿ ಸಮ ಕಡೆಗೆ ಅಯ್ಯರು ಒಂದು ಟೈಟ್ಲ್ ಕೊಟ್ಟರು ನನಗೆ, ನಾನು
ಏನು ಮಾಡಿದ್ರು ಸಿಟ್ಟು ಬಾರದು ಒಬ್ಬ ಪಕ್ಕದಲ್ಲಿ ಕೂತು ಬಿಟ್ಟಿದ್ದೆ, ನನಗೇನು ಮಾಡೋದೋ ಗೊತ್ತಿಲ್ಲ. ಏನು ಮಾಡಿದರೂ ಸಿಟ್ಟು ಬಾರದು ಒಬ್ಬ ಕೂತು ಬಿಟ್ಟಿದ್ದೆ ನನ್ನ ಪಕ್ಕದಲ್ಲಿ, ಅವನು ಹೇಗೆ ಸುಧಾರಿಸೋದು ಗೊತ್ತಾಗೋಲ್ಲ ಅಂತ. ಹೀಗೆ ಇದೆಲ್ಲ ಅಂದರೆ ಆ ಪ್ರಸಂಗದಲ್ಲಿ ನಡೆದಕ್ಕಂಥ ಅಂತರಂಗದ ವಿರೋಧಗಳು, ಅದನ್ನು ನೆನಪಿಸಿಕೊಂಡ್ರೆ ಮಧ್ವಾಚಾರ್ಯ ಚಿತ್ರ ಆಯಿತು. ಒಂದು ಮಾತು ಹೇಳಿದರು ಕಾಸರವಳ್ಳಿಯವರು, ಅಂದರೆ ಆ ಪವಾಡಗಳನ್ನು ನಾವು ಪವಾಡದ ಮೂಲಕ ವಸ್ತುತಃ ತಮಾಷೆ ಗೊತ್ತಾ, ಆ ಚಿತ್ರ ರಿಲೀಸ್ ಆದಾಗ ಹೆಚ್ಚಿನ ಜನ ಮಾಧ್ವರು ಅದನ್ನು ಮಧ್ವಾಚಾರ್ಯ ಪವಾಡವೇ ತೋರಿಸಿಲ್ಲ, ಬಹಿಷ್ಕಾರ ಹಾಕಬೇಕು ಅಂದರು. ನಾನಂದೆ ಪವಾಡಗಳನ್ನು ತೋರಿಸುವುದರಿಂದ ಒಬ್ಬ ವ್ಯಕ್ತಿಯ ಹೈಟನ್ನು ತೋರಿಸಲಿಕ್ಕೆ ಬರೋಲ್ಲ, ನಾನು ತೆಗೆದಿದ್ದೆ ನಾನು. ಯಾಕೆಂದರೆ ಬಿಲೀವರ್ಸ್ ಆರ್ ಆಲ್ವೇಸ್ ಬಿಲೀವರ್ಸ್, ಬಟ್ ವಿ ಮಸ್ಟ್ ಮೇಕ್ ನಾನ್ ಬಿಲೀವರ್ಸ್ ಬಿಲೀವ್ ಇಟ್. ಇದು ನನ್ನ ಥಿಯರಿ. ಅದರಿಂದ ನೀವು ಮೊದಲೇ ಪವಾಡ ತೋರಿಸಿದರೆ ಇದು ಮಧ್ವಾಚಾರ ಅಡುಗುಲಜ್ಜಿ ಕಥೆ ಅಂತ ಯಾರೂ ನೋಡೋಲ್ಲ. ನಾನ್ ಮಧ್ವಾಸ್ ಕೂಡ ನೋಡಬೇಕು, ಅವರ ಇಂಟೆಲೆಕ್ಚುವಲ್ ಹೈಟ್ ತೋರಿಸಿ ಪವಾಡ ತೋರಿಸ್ಬೇಡಿ ಅಂತ. ಅದು ನಾನು ಸ್ಕ್ರಿಪ್ಟ್ಲಿ ಅದಕ್ಕೂ ಸ್ಕ್ರಿಪ್ಟ್ ಬರೆದದ್ದವರೇ, ಆದರೆ ಪ್ರತಿ ಹೆಜ್ಜೆಯಲ್ಲಿ ನಾನು ಅದು ಹೇಗೆ ಬರೀಬೇಕು ಏನು ಕಟ್ಟೆ ಅದು ಹೇಳಿದ್ದೇನೆ. ಸರಿ, ಆಮೇಲೆ ಎಷ್ಟೋ ನನ್ನ ಬರವಣಿಗೆ ಭಾಷೆಯನ್ನೇ ಬಳಸಿದ್ದಾರೆ, ನನ್ನದೇ ಸೆಂಟೆನ್ಸನ್ನು. ಹಾಗಾಗಿ ನಾನು ಅದರಲ್ಲಿ ಅದು ಕೆಲವೊಂದು ಅವರ ಮಧ್ವಾಚಾರ್ಯರು ಬಂಡೆ ಎತ್ತೋದು ಏನೇನೋ ಅದು ಯಾವುದು ಬರಬಾರ್ದು ಅಂತ ಅದನ್ನು ನಿಷೇಧ ಮಾಡಿದವ ನಾನು. ಅಲ್ಲಿ ತನಕ ಅಷ್ಟೇ ಅಲ್ಲ, ಅಲ್ಲಿ ಒಂದು ಕೆರೆ ತೋಡುವ ಇನ್ಸಿಡೆಂಟ್ ಉಂಟು. ಆ ಕೆರೆ ತೋಡುವುದರಲ್ಲಿ ಮಧ್ವಾಚಾರ್ಯ ಆ ರಾಜನನ್ನು ಕೆರೆ ತೋಡಲಿಕ್ಕೆ ಹಚ್ಚಿ ಅವ್ರು ಹೊರಟೋದು ಅಂತಿದೆ ಅವ್ರ ಬಯೋಗ್ರಫಿಯಲ್ಲಿ. ನಾನು ಹೋಗೋದು ಬೇಡ, ಅವರು ನೀರು ಬರೋರು ಅವರು ತೋಡಬೇಕು ಅಂದರೆ ಅದ್ರ ಮೇಲೆ ಎಲ್ಲಿ ಇರೋದಕ್ಕಾದರೆ ನನ್ನ ಮೇಲೆ ಒಬ್ಬರು ಈ ನೀವು ಶಂಕರಾಚಾರ್ಯ ಅಲ್ಲ ಮಧ್ವಾಚಾರ್ಯ ಪಾತ್ರ ಮಾಡಲಿಕ್ಕೆ ಕಾಸರವಳ್ಳಿಗೆ ಅವರು ಮಾಧ್ವ ಒಬ್ಬರು ಬಂದು ಒಬ್ಬರು ಲಾಯರು ಮಾಧ್ವ ಲಾಯರು ಅವ್ರು ಬಂದು ಹೇಳಿದರು ನೀವು ಆ ಸ್ಮಾರಕನ ಹತ್ರ ಚಿತ್ರ ಮಾಡಿಸೋದು ಯಾಕೆ, ಅಯ್ಯವರು ಸ್ಮಾರಕ ಅವರು ಆ ಸ್ಮಾರಕನ ಹತ್ರ ಚಿತ್ರ ಮಾಡಿಸೋ ಯಾಕೆ, ಆ ಚಿತ್ರ ಎಲ್ಲಿ ಅದು ರಿಲೀಸ್ ಆದರೆ ನಾವು ಆ ಥಿಯೇಟ್ರಿಗೆ ಬೆಂಕಿ ಕೊಡ್ತೇವೆ. ಇದು ಅನೇಕ ಜನ ಫೆನೆಟಿಕ್ ಮಾಧ್ವರಿಗೆ ಹೇಳಿದ ಮಾತುಗಳು. ನಾನು ಹೇಳಿದೆ ನೀವು ಧೈರ್ಯ ಇದ್ದರೆ ನೀವು ಬೆಂಕಿ ಕೊಡಬಹುದು, ಆದರೆ ಚಿತ್ರ ನೀವು ಹೇಳಿದಾಗ ಚಿತ್ರ ಮಾಡಲಿಕ್ಕೆ ಆಗೋದಿಲ್ಲ. ಆಮೇಲೆ ಏನಾಯಿತು ಅದು ಮತ್ತಿನ ಕೆಲವರದು ಏನ್ರಿ ಆ ಮಧ್ವಾಚಾರ್ಯ ಚಿತ್ರ, ಮಧ್ವಾಚಾರ್ಯ ಅಂಗಾರಕ ಕ್ಷತಿಯೇ ಇಲ್ಲ. ಏನು ಮಧ್ವಾಚಾರ್ಯ ಅಂಗಾರಕ ಕ್ಷತ ಮಧ್ವಾಚಾರ್ಯ ಯಾಕೆ ಹಾಕಬೇಕು, ಮಾಧ್ವರು ತಾವು ಮಾಧ್ವರನ್ನು ತೋರಿಸಿಕೊಳ್ಳೋಕ್ಕೋಸ್ಕರ ಹಾಕೋದದು. ಈ ಮಧ್ವ ಈಸ್ ನಾಟ್ ಫಾಲೋವರ್ ಆಫ್ ಮಧ್ವ, ಅವ್ರು ಯಾಕೆ ಹಾಕೋದು, ಇಷ್ಟು ಕಾಮನ್ ಸೆನ್ಸ್ ಇಲ್ಲಲ್ಲ ಮಾಧ್ವರಿಗೆ ಅಂತ. ನಾನು ಅಲ್ಲಿ ಎಲ್ಲಿದೆ ಆಯಿತು ಅಂದರೆ ನಾನು ರಾಯಚೂರಿಗೆ ಹೋಗಿದ್ದಾಗ ಅಲ್ಲಿ ಈ ಪ್ರಶ್ನೆ ಬಂತು. ನಾನು ಹೇಳಿದೆ ನನ್ನ ಒಂದು ಅಲ್ಲೆಲ್ಲ ಗಲಾಟೆ ಎಲ್ಲ ಬನ್ನಂಜೆ ತಪ್ಪು ಮಾಡಿಬಿಟ್ಟಿದ್ದಾನೆ ಮಧ್ವಾಚಾರ್ಯಗೆ ಅಂಗಾರಕಕ್ಷ ಅಂತ ಹಾಕಿಲ್ಲ, ಅವರೆಲ್ಲ ಹುಡುಗರು ಬಂದು ಕೇಳಿದ್ರು ನನ್ನ ಆರ್ಗನೈಸರ್ಸ್. ನಾನು ಹೇಳಿದೆ ಯಾರು ಆಕ್ಷೇಪ ಮಾಡಿದ್ದಾರೋ ಅವರ ಹತ್ರ ಮಧ್ವಾಚಾರ್ಯರು ಅಂಗಾರಕಕ್ಷತ ಹಾಕ್ಕೊಂಡಿದ್ದಾರೆ ಅಂತ ಎಲ್ಲಿ ಉಲ್ಲೇಖ ಇದೆ ತೋರಿಸಿ, ಅದು ಎಲ್ಲಿಯಾದರೂ ತೋರಿಸಿಕೊಟ್ರೆ ಇಷ್ಟೂ ಫಿಲ್ಮನ್ನು ಡಿಸ್ಟ್ರಾಯ್ ಮಾಡಿ ಬೇರೆ ಫಿಲ್ಮು ನಾನು ಮಾಡಿಸ್ತೀನಿ ಅಂದ್ಮೇಲೆ. ಸರಿ, ಈ ಕಡೆಗೆ ಅವ್ರು ಹೋದರು ಕೇಳಿ ಬನ್ನಿ ಅವ್ರ ಹತ್ರ ಅಂತ ಕೇಳಲಿಕ್ಕೆ ಹೋದರೆ ಅವರು ಎಲ್ಲಿಂದ್ರಿ ಏನಪ್ಪ ಶಿವದಾಚಾರ್ಯ ತಂದು ಇದರಲ್ಲಿ ಸದಾಚಾರ ಸ್ಮೃತಿಯನ್ನು ಹೇಳ್ಯಾರೆ ಅಂದರು. ಅವರು ಬಂದೆ ಸದಾಚಾರ ಸ್ಮೃತಿಯಲ್ಲಿ ಯಾವ ಶ್ಲೋಕ ಇದೆ ಬರ್ಕೊಡ್ಲಿಕ್ಕೆ ಹೇಳಿ ಕಡೆ ಪುನಃ ಹೇಳ್ತೀವಿ ಏನಪ್ಪ ನೀವುಂಟು ನಿಮ್ಮ ಆಚಾರ ಉಂಟು ನಮ್ಗೆ ಗೊತ್ತಿಲ್ಲ. ಯಾಕೆಂದರೆ ಅದು ಮಾಧ್ವರು ಹಾಕಿಕೊಳ್ಳಬೇಕು, ಯಾಕೆಂದರೆ ಏನಿತ್ತು ಸ್ಮಾರ್ಥರಿಗೆ ಒಂದು ತ್ರಿಪುಂಡನೆ ಇತ್ತು, ಇವರು ತಿರುನಾಮ ಮಾಡಿದರು ಅಯ್ಯಂಗಾರರು, ಮಾಧ್ವರಿಗೆ ಒಂದು ಚಿಹ್ನೆ ಬೇಕಲ್ಲ ಅಂತ ಒಂದು ಅದು ಯಾಕೆಂದರೆ ಕೃಷ್ಣನ ಸಿಂಬಲ್ ಮಂತಿರ ಹಾಗೆ ಮತ್ತು ಡೀಸೆಂಟ್ ಆಗಿದೆ ಚಿಹ್ನೆ, ಮೂವರ ಪೈಕಿ ನೋಡ್ಲಿಕ್ಕೆ ಸ್ವಲ್ಪ ಸಖ್ಯವಾಗಿರ್ತಕ್ಕ ಚಿಹ್ನೆ ಅದು ಉರ್ದು ಹುಂಡ್ರ ಅಂಗಾರಕ ಅಕ್ಷತ. ಈಗ ಉಳ್ದದ್ದು ನೋಡಲಿಕ್ಕೆ ಹಿಂಸೆ ಆಗುತ್ತೆ, ಮುಖ ನೋಡಲಿಕ್ಕೆ ಕಷ್ಟ ಆಗುತ್ತೆ, ಅದು ಸ್ವಲ್ಪ ಸಖ್ಯವಾದ ಸಿಂಬಲ್ಲು ಅಂತ. ಮತ್ತು ಅದು ತಮಾಷೆ ಏನು ಗೊತ್ತು ಉಂಟಾ, ಆ ಸಿಂಬಲನ್ನು ಸ್ಟಾರ್ಟ್ ಮಾಡಿದವರು ನರಹರಿತೀರ್ಥರು, ಮಧ್ವಾಚಾರ್ಯ ಶಿಷ್ಯ. ಎಲ್ಲಿ ಬಯಲಾಟದ ಯಕ್ಷಗಾನದ ಆಟದಲ್ಲಿ ದೇವತೆಗಳಿಗೆ ಉರ್ದು ಕುಂಡ್ರ ಮತ್ತು ಅಂಗಾರ, ಇದು ನರಹರಿತೀರ್ಥರು ಸ್ಟಾರ್ಟ್ ಮಾಡಿದ ಕಾಸ್ಟ್ಯೂಮ್. ಅದು ಯಕ್ಷಗಾನ ನೋಡಿ ಎಲ್ಲ ಮಾತ್ರ ಹಾಕೊಂಡು ಶುರು ಮಾಡಿದ್ರು, ನಿಜವಾಗಿ ಶುರುವಾದದ್ದು ಯಕ್ಷಗಾನದಲ್ಲಿ ಅಂದ. ಬಹಳ ಜನಕ್ಕೆ ಇದೆಲ್ಲ ಇತಿಹಾಸ ಹೇಳಿದ್ರೆ ನಂಬೋಲ್ಲ ಯಾರು, ಏನೋ ಬನ್ನಂಜಿ ಇಲ್ಲದ್ದೇ ಹೇಳ್ತಾನೆ ಅಂತ. ಸರಿ, ಅಷ್ಟಾದ ಕಡೆ ಎಲ್ಲಿ ಚೆನ್ನಾಗಾದರೆ ಕಡೆಗೆ ತಣ್ಣಗಾಯ್ತು. ಹೀಗೆ ಬಹಳ ವಿರೋಧಗಳು ಪ್ರತಿರೋಧಗಳು ಎಲ್ಲ ಬಂದಿತ್ತು. ಸರಿ, ಆದರೆ ಆ ಚಿತ್ರ ಬಂತು. ಅದರಲ್ಲಿ ಪಾಪ ಬಾಲಮುರಳಿಯವರಿಗೆ ಬಹಳ ಸಂತೋಷ. ಏನು ಅಂದರೆ ಅವರು ಹೇಳಿದ್ರು ಶಂಕರದಲ್ಲೇ ನನಗೆ ಪ್ರಶಸ್ತಿ ಬರಬೇಕು ಅಂತ ನಿರೀಕ್ಷಿಸಿದ್ದೆ, ಬಂದಿರಲಿಲ್ಲ, ಆದರೆ ಮಧ್ಯದಲ್ಲಿ ಬಂತು, ಸಂತೋಷ ಆಯಿತು. ಅವರು ಶ್ರೇಷ್ಠ ಸಂಗೀತ ಅಂತ ಅದರಲ್ಲಿ ಅಂತ ಒಂದೇ ಒಂದಿಮ್ ಅನ್ನುವಂಥ ನನಗೆ ಇವರು ಅದನ್ನು ಪ್ರಿವ್ಯೂ ಸಿನಿಮಾ ರಿಲೀಸ್ ಆಗುವ ಮುಂಚೆ ಅಲ್ಲಿ
ಉಡುಪಿಯಲ್ಲಿ ಒಂದು ಥಿಯೇಟರ್ನಲ್ಲಿ ಶೋ ಇಟ್ಟರು. ಆ ಶೋ ಅಲ್ಲಿ ಒಂದೇ ಪದ್ಯ ಬಂದ ತಕ್ಷಣ ಇಡೀ ಥಿಯೇಟರ್ನವ್ರು ಎದ್ದು ನಿಂತು, ಅಂದರೆ ಆ ಥರ ಅದು ಕ್ರಿಯೇಟ್ ಮಾಡ್ತದ ಆ ಫೀಲಿಂಗ್ ಇಮೋಷನ್, ಇಡೀ ಸ್ಟೇಟ್ನಲ್ಲಿ ಎದ್ದು ನಿಂತು ಜನ ಅದನ್ನು ಸಂತೋಷಪಟ್ಟರು. ಈ ಮಹಾತ್ಮ ಅಟೆನ್ಬರೋ ಬರೆದಿರತಕ್ಕಂಥ ಗಾಂಧಿ ಚಿತ್ರದಲ್ಲಿ ಅಲ್ಲಿ ಒಂದು ಇನ್ಸಿಡೆಂಟ್ ಬರುತ್ತೆ. ಅರೆಸ್ಟ್ ಮಾಡ್ತಾರೆ ಗಾಂಧೀಜಿಯನ್ನು ಬ್ರಿಟಿಷ್ ಪೊಲೀಸರು. ಆವಾಗ ಯು ಆರ್ ಮಿಸ್ಟರ್ ಗ್ಯಾಂಡಿ, ಯು ಆರ್ ಅಂಡರ್ ಅರೆಸ್ಟ್ ಅಂತಾರೆ. ಐ ಆಮ್ ನಾಟ್ ಸರ್ಪ್ರೈಸ್ಡ್ ಅಂತಾರೆ ಗಾಂಧೀಜಿ. ಅವಾಗ ಇಡೀ ವೆಸ್ಟಿನಲ್ಲಿ ನಮ್ಮಲ್ಲಿ ಯಾರಿಗೂ ಖುಷಿಯಾಗಲಿಲ್ಲ ಆ ಚಿತ್ರ, ಇಡೀ ವೆಸ್ಟಿನಲ್ಲಿ ಎಲ್ಲರೂ ಶೇಮ್ ಶೇಮ್ ಅಂತ ಎದ್ದು ನಿಂತು ಹೋಗಿದ್ದಾರೆ. ಐ ನಮ್ಮಲ್ಲಿ ಗಮ್ಮತ್ತಿರೋದ್ರೆ ಒಳ್ಳೆ ಚಿತ್ರವನ್ನು ಎಂಜಾಯ್ ಮಾಡ್ತಕ್ಕಂಥ ಪ್ರಕೃತಿಯು ಬಹಳ ವಿರಳ. ಹಾಗಾಗಿ ಅಲ್ಲಿ ವಿರೋಧ ನಿಂತಿತ್ತು. ಅದರ ಅನೇಕ ನನಗೆ ಬಹಳ ಖುಷಿಯಾದದ್ದೇನು ಅಂದರೆ, ಡೆಲ್ಲಿಯಿಂದ ಒಬ್ಬಳು ಹೆಣ್ಮಗಳು ಒಂದು ಪತ್ರ ಬರೆದು, ಅವಳು ಬರೀತಾಳೆ, ನಾನು ಮಾಧ್ವರವಳು, ಅದು ನನಗೆ ಮದ್ದು ಸಿದ್ಧಾಂತ ಅಂದರೆ ಏನು ಅಂತ ಗೊತ್ತಿರಲಿಲ್ಲ, ಅದು ಗೌರವವೂ ಇರಲಿಲ್ಲ, ಯಾಕೆ ನನ್ನ ವಿಷಯವೇ ಗೊತ್ತಿಲ್ಲ, ಗೌರವ ಬರೋದು ಹೇಗೆ? ಯಾಕಂದರೆ ಯಾವ ಮಠದವರು ಬಂದು ಪಾದಪೂಜೆ ಮಾಡಿಸ್ಕೊಂಡು ಹೋದ್ರು ಹೊರತು ಸಿದ್ಧಾಂತ ಏನು ಅಂತ ಯಾರು ಹೇಳೇ ಇಲ್ಲ ನನಗೆ ಅಂತಾಳೆ ಅವಳು. ಕಡೆಗೆ ಏನಾಯಿತು ಆದರೆ ಈ ಚಿತ್ರ ನೋಡಿದ ಮೇಲೆ ನನಗೆ ನಿಜವಾಗಿ ನಾನು ಮಾಧ್ವಳು ಅನ್ನೋದ್ರ ಬಗ್ಗೆ ನನಗೆ ಗೌರವ ಬಂತು ಅಂತ ಬರ್ತದೆ. ಇಂಥ ಅನೇಕ ರಿಯಾಕ್ಷನ್ಗಳು ಬರಬೇಕು ನೋಡಿದ ಮೇಲೆ. ಹಾಗೆ ಈ ವಿಷಯಗಳು. ಆಮೇಲೆ ನಮ್ಮ ಇಲ್ಲಿ ಜೋಡಿ ಮಧ್ವಾಚಾರ್ಯ ಜೋಡಿಯಲ್ಲ, ಅದು ಮುಮ್ಮಡಿ ಮಧ್ವಾಚಾರ್ಯ ಆಗಬೇಕಿತ್ತು. ಅದು ಯಂಗ್ ಇವರಾಗೆ ಅವನು ಅಮೇರಿಕಕ್ಕೆ ಕೂಡಿದ್ದಾನೆ, ಅವನು ಅಲ್ಲೇ ಅಮೇರಿಕದಲ್ಲಿ ಇದ್ದಾನೆ. ಏನು ಚಿಕ್ಕ ಮಧ್ವ ಇವ, ಆದ ನಂತರ ಇವರು ಮಧ್ಯಮ ಮಧ್ವ, ಆಮೇಲೆ ಅವರು ಸೀನಿಯರ್ ಮಧ್ವ ಇಬ್ಬರು. ಇವರು ಅಷ್ಟೇ ಅಮೇರಿಕಾಗೆ ಹೋಗಿದೆ, ಅಮೇರಿಕಕ್ಕೆ ಹೋಗಲಿಕ್ಕೆ ಅಂತ ಏರೋಡ್ರೋಮಿಗೆ ಟಿಕೆಟ್ ಪರ್ಚೇಸ್ ಮಾಡಲಿಕ್ಕೆ ಹೊರಟವರು ಇವರು. ಆವಾಗ ಏನು ಹಿಡಿದು ಹಾಕಿದರು, ಬಾರಯ್ಯ ನಿನ್ನ ಮಧ್ವಾಚಾರ್ಯ ಮಾಡ್ತೀನಿ ಅಂತ. ಕಡೆಗೆ ಅವರು ನಿಂತ ನಿಜವಾಗಿ ಅವ್ರನ್ನ ನಿಲ್ಲಿಸಿ ಮಧ್ವಾಚಾರ್ಯ ಚಿತ್ರ ಮಾಡಿಸಿ ಆಮೇಲೆ ಹೋದರು. ಹೋದವರು ಅಲ್ಲೇ ನಿಂತು ಬಿಟ್ರು, ಮತ್ತೆ ಬರಲೇ ಇಲ್ಲ. ಮತ್ತೆ ಈಗ ಮೈದಲ್ಲಿರೋ ಅಪರೂಪಕ್ಕೊಮ್ಮೆ ಬರ್ತಾರೆ. ಹೀಗೆ ಈ ಕಾರ್ಯಕ್ರಮ ಅನ್ನೋ ಒಂದು ಪ್ರೀತಿಯಿಂದ, ನನ್ನ ಮೇಲೆ ಪ್ರೀತಿಯಿಂದ ಬಂದಿದ್ದಾರೆ. ಅವರು ಅಮೇರಿಕದಲ್ಲಿ ಬಹಳ ದೊಡ್ಡ ಹುದ್ದೆಯಲ್ಲಿದ್ದಾರೆ, ಬಹಳ ದೊಡ್ಡ ಅಧಿಕಾರದಲ್ಲಿದ್ದಾರೆ. ಆಮೇಲೆ ನಮ್ಮ ಅವಿನಾಶು ನನಗಾಗ ಸ್ವಲ್ಪ ಸಿಟ್ಟು ಬಂತು, ನನ್ನ ಎದುರು ಆಚೆ ಹೋಗ್ತಾ ಇದ್ದಾಳೆ, ನನ್ನ ಗುರುತಿಸಲೇ ಇಲ್ಲ ಅವರು. ಈಗೇನಪ್ಪ ಅವಿನಾಶು ಸುಲೂ ನಮ್ಮನ್ನ ಸಿನಿಮಾದಲ್ಲಿ ಮಾಡಿದವರು, ಇವಾಗ ತುಂಬ ಸಿನಿಮಾ ಮಾಡಿದ್ರೆ ಈಗೋ ಬಂತೇನೋ ಅವಿನಾಶ್ಗೆ, ನನ್ನನ್ನು ನೋಡಿದ್ರು ನೋಡಿದವ್ರು ಆಗ ಹೋದ್ರಲ್ಲ ಅಂತ ಯೋಚಿಸಿ ಕಡೆಗೆ ನೋಡಿಲ್ಲ ಅಂತ ಗೊತ್ತಾಯ್ತು. ತೃಪ್ತಿ ಶಿವರಾಮನವ್ರ ಪಕ್ಕದಲ್ಲಿ ನಾನು ಕೂತಿದ್ದೆ, ಸಂತೋಷ ಆಯ್ತು. ಅಲ್ಲಲ್ಲ ನಮ್ಮ ಹುಡುಗರು ಯಾರು ಅಂಥವ್ರಲ್ಲ, ಆ ಮೊಮೆಂಟಲ್ಲಿ ಆದ ಫೀಲಿಂಗ್ ನಾನು ಯಾವುದನ್ನು ಮುಚ್ಚಿಟ್ಕೊಳ್ಳೋಲ್ಲ, ಇದೊಂದನ್ನು ಬಡಬಡ ಅನ್ನೋದೇ ಸರಿ. ಹಾಗಾಗಿ ಮಧ್ವಾ ಚಿತ್ರದಲ್ಲಿ ವಾಸ್ತವಿಕವಾಗಿ ಯಾವುದೇ ಪವಾಡಗಳಿರಬಾರದು ಅಂತ ಇನ್ಸಿಸ್ಟ್ ಮಾಡಿದವ ನಾನು. ಅದರಲ್ಲಿ ಅವರ ಇಂಟಲೆಕ್ಚುವಲ್ ಹೈಟ್ ತೋರಿಸುವಂಥದ್ದೇನಾದರೂ ನಿಮ್ಮ ಹತ್ರ ಇದ್ದರೆ ವಿಷುವಲ್ ಅದನ್ನು ತೋರಿಸಿ, ಯಾವುದೇ ಪವಾಡ ತೋರಿಸ್ಬೇಡಿ. ಯಾಕಂದರೆ ಪವಾಡ ಹಾಕಿದ ಕೂಡಲೇ ಇವತ್ತಿನ ಹುಡುಗರಿಗೆ ಇದುವರೆ ಅಡುಗೊಲಜಿ ಕಥೆ ಇದನ್ನು ನಾವು ನೋಡಿ ಉಪಯೋಗ ಇಲ್ಲ ಅಂತ ರಿಸ್ಪೆಕ್ಟೇ ಹೋಗಿಬಿಡುತ್ತೆ ಆ ಚಿತ್ರದ ಮೇಲೆ. ಅದರಿಂದ ನೀವು ಇವತ್ತಿನ ಟ್ರೆಂಡ್ ಸೈಕಾಲಜಿ, ಮಾಡರ್ನ್ ಸೈಕಾಲಜಿ ಅರ್ಥ ಮಾಡಿಕೊಂಡು ಮಾಡಬೇಕು ಅಂತ ಅಯ್ಯರು ಒಪ್ಪಿದರು. ಆಮೇಲೆ ಅನೇಕ ಜನ ಸಂಪ್ರದಾಯವಾದಿಗಳು ವಿರೋಧ ಮಾಡಿದರು, ಅದು ಬಾಧಕ ಇಲ್ಲ, ನಮಗೆ ಆಯಿತು. ಚಿತ್ರ ಒಂದು ದೃಷ್ಟಿಯಿಂದ ಚೆನ್ನಾಗಿ ಬಂತು, ಅದರಲ್ಲಿಯೂ ತುಂಬ ಕೊರತೆಗಳು ಇವೆ. ಪ್ರಾಯ ಇನ್ನೂ ಸ್ವಲ್ಪ ಗಂಭೀರವಾಗಿ ಕೆಲವು ಭಾಗಗಳನ್ನು ಮಾಡಬಹುದಿತ್ತು, ಅದು ಆವಾಗ ಏನು ತೋಚಿತ್ತೋ ಅದು ಆಗೋಯಿತು. ಅದರ ನಂತರ ಅದು ಎರಡು ಆದ ಮೇಲೆ ಬಹಳ ವಿಚಿತ್ರ ಅಂದರೆ, ಒಬ್ಬ ಅಮೇರಿಕನ್ ಪ್ರೊಡ್ಯೂಸರ್ ಬಂದ. ಅಮೇರಿಕನ್ ಪ್ರೊಡ್ಯೂಸರ್ ಬಂದು ಅವನಿಗೆ ಇದನ್ನು ನೋಡಿ ಖುಷಿಯಾಗಿಬಿಟ್ಟಿದೆ. ಖುಷಿಯಾಗಿಬಿಟ್ಟು ಬಂದು ಅವನು ಇವನು ಡಾರ್ವಿನ್ ಥಿಯರಿ ಬಗ್ಗೆ, ಥಿಯರಿ ಆಫ್ ಎವಲ್ಯೂಷನ್, ಅದರ ಬಗ್ಗೆ ಒಂದು ಚಿತ್ರ ಮಾಡಿ ಪೂರ್ತಿ ಫೈನಾನ್ಸ್ ನಾನು ಮಾಡ್ತೇನೆ ಅಂತ ಕೂತ. ಅವರು ಅಯ್ಯರು ಏನು ಹೇಳಿದ್ರು ಗೊತ್ತಾ, ಬನ್ನಂಜಿಯವರು ಒಪ್ಪಿದರೆ ಮಾಡ್ತೇನೆ, ಇದ್ರೆ ಮಾಡೋಣ. ಅವ್ರಿಗೆ ಗೊತ್ತಾ ಗಟ್ಟಿ ನನ್ನನ್ನು ಉಪಯೋಗಿಸ್ಕೊಂಡು ಮಾಡಬೇಕು ಅಂತ. ಕಡೆಗೆ ಅದು ಏನೋ ಅದು ಆರ್ಥಿಕ ದೃಷ್ಟಿಯಿಂದಲೋ ಯಾವುದೋ ಕಾರಣಕ್ಕೆ ನಿಂತು ಹೋಯಿತು. ಅದರ ನಂತರ ಈ ಚಿತ್ರ ಮಧ್ಯೆ ಅವರು ರಾಮಾನುಜ ಮಾಡಿದರು. ಅದು ಏನಾಯಿತು ಅಂದರೆ, ಶಂಕರದ್ದು ಸಂಸ್ಥೆಯಲ್ಲಿ ಆಯಿತು, ಆಮೇಲೆ ರಾಮಾನುಜರು ತಮಿಳ್ನಾಡಿನವರು, ಅದಕ್ಕೆ ಅದು ತಮಿಳಿನಲ್ಲಿ. ಮಧ್ವಾಚಾರ್ಯರು ಕರ್ನಾಟಕದವರು,
ನಾನೇ ಹೇಳಿದ್ದೇನೆ, ನೀವು ಪ್ರಾದೇಶಿಕ ಭಾಷೆಯಲ್ಲಿ ಮಾಡಿ, ಒಂದು ಪ್ರಾತಿನಿಧಿಕವಾಗಿ ಸಂಸ್ಕೃತ ಆಯ್ತಲ್ಲ. ಆಗ ಯಾಕೆ ಶಂಕರರು ರಾಮಾನುಜರು ಮಧುರು ಸಂಸ್ಕೃತದಲ್ಲೇ ಬರೆದರು ಅಂದರೆ, ದಟ್ ವಾಸ್ ದ ದೆನ್ ಲಿಂಕ್ ಲ್ಯಾಂಗ್ವೇಜ್. ನೀ ಕನ್ಯಾಕುಮಾರಿಯಿಂದ ಹಿಮಾಲಯ ತನಕ ಎಲ್ಲರಿಗೂ ಅರ್ಥ ಆಗಬೇಕಾದ್ರೆ ಸಂಸ್ಕೃತ ಬರೀಬೇಕು, ಒರಿಜಿನಲ್ ಲ್ಯಾಂಗ್ವೇಜ್ ಬರಲಿ. ಅದಕ್ಕೋಸ್ಕರ ಅವರು ಎಲ್ಲರೂ ಸಂಸ್ಕೃತ ಬರೆದ್ರು. ಈಗ ಆ ಸಮಸ್ಯೆ ಅಲ್ಲ, ಇದು ಮಾಡಿ. ಹೌದು, ಅದು ಇದರದ್ದು, ಅದು ಅದು ರಾಘು ನೆನಪು ಮಾಡ್ತಾ ಇದ್ದಾನೆ. ಡಾರ್ವಿನ್ ಥಿಯರಿ ಬಗ್ಗೆ ಕೂಡ ಅದು ಸ್ಕ್ರಿಪ್ಟು ಕೂಡ ಸಿದ್ಧ ಮಾಡಿತ್ತು, ಅದು ಕಡೆಗೇನೋ ನಿಂತು ಹೋಯ್ತುಬಿಡಿ ಅದರ ವಿಷಯ. ಹಾಗೆ ಮಧ್ವಾಚಾರ್ಯದು ಕನ್ನಡದಲ್ಲಿ ಆಯಿತು, ಅದು ತಮಿಳಿನಲ್ಲಿ ಆಯಿತು. ಆದ್ದರಿಂದ ಆ ತಮಿಳು ಚಿತ್ರ ನನಗೆ ತಮಿಳಿನ ಸ್ಪರ್ಶವೇ ಇಲ್ಲ ನನಗೆ. ಹಾಗಾಗಿ ನಾನು ಅದನ್ನು ನನ್ನನ್ನು ಅದಕ್ಕೆ ಸೇರಿಸ್ಕೋಬಿಡಿ, ನಾನು ದೂರ ನಿಂತೆ. ಅದರ ನಂತರ ಆ್ಯಕ್ಚುಲಿ ಭಗವದ್ಗೀತೆಯ ಬಗ್ಗೆ ಚಿತ್ರಣ ಮಾಡಬೇಕು ಅಂತ ಅವರಿಗೆ ಅನಿಸಿದ್ದೆ ಅಂದರೆ, ನನ್ನ ಜೊತೆಗೆ ನಾನು ಅವಾಗ ಹೇಳಿದ್ದಲ್ಲ ಅಯ್ಯರು ಇಲ್ಲ ಬದುಕಿದ್ದಾನೆ ಅಂತ ಹೇಳಿದ್ರು, ಅಲ್ಲೇ ಹೋಗಿರ್ತಿದ್ದೆ. ಕಡೆಗೆ ಬೆಂಗಳೂರಿಗೆ ಬಂದಾಗೆಲ್ಲ ಅವ್ರ ಮನೆ ಹೋಗಿರ್ತಿದ್ದೆ. ಆವಾಗ ಬೆಳಗಾದ ನಾನು ಉಪನ್ಯಾಸಕ್ಕೆ ಹೋಗುವಾಗ, ಸಂಜೆ ಉಪನ್ಯಾಸಕ್ಕೆ ಹೋಗುವಾಗ ನನ್ನ ಜೊತೆ ಬಂದು ಉಪನ್ಯಾಸ ಕೇಳುವರು. ನನ್ನ ಉಪನ್ಯಾಸಗಳನ್ನು, ಗೀತೆ ಬಗ್ಗೆ ನಾನು ಮಾಡಿದ ಉಪನ್ಯಾಸಗಳನ್ನು ಕೇಳಿ, ಅದರ ಸಿಂಬಲ್ಸ್ಗಳನ್ನು ಬಳಸಿ ಒಂದು ಚಿತ್ರ ಯಾಕೆ ಮಾಡಬಾರದು ಅನಿಸಿತು ಅಯ್ಯರಿಗೆ. ಅವ್ರನ್ನ ಡಿಸ್ಕಸ್ ಮಾಡಿದರು, ನೀವು ಏನು ಸಿಂಬಲ್ ಮಾಡ್ತೀರಾದರೂ ಅದಕ್ಕೆ ಆ ರೂಪಕಗಳು ಪೌರಾಣಿಕವಾಗಿ ಬರತಕ್ಕಂಥ ಇಡೀ ಪುರಾಣ ಕಥೆಗಳು ಉಂಟಲ್ಲ, ಅದು ಇತಿಹಾಸ ಅಲ್ಲ. ಪುರಾಣದಲ್ಲಿ ಬರತಕ್ಕಂಥ ಕಥೆಗಳು, ಮಹಾಭಾರತ ರಾಮಾಯಣವನ್ನು ಇತಿಹಾಸ ಅಂತ ಹೇಳ್ತಾರೆ, ಆದರೆ ಆ ಇತಿಹಾಸದ ಹಿಂದೆ ಒಂದು ಬಹಳ ಅದ್ಭುತವಾದ ಮಾತು ಏನು ಅಂದರೆ, ಅದು ನಮ್ಮ ನಿಮ್ಮ ಇತಿಹಾಸ ಕೂಡ ಹೌದು. ಅದು 5000 ವರ್ಷ ಹಿಂದಿನ ಪಾಂಡವರ ಕಥೆ ಅಲ್ಲ, ಅದು ನಮ್ಮ ನಿಮ್ಮ ಕಥೆ. ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವ ಮುಚ್ಚತೆ ಅಂತ, ಇಡೀ ಭಾರತ ನಮ್ಮ ಅಧ್ಯಾತ್ಮದ ಇತಿಹಾಸ. ಹಾಗೆ ರಾಮಾಯಣ ಭಾರತ ಎಲ್ಲ ನಮ್ಮ ವೈಯಕ್ತಿಕ ಜೀವನಕ್ಕೆ ಅನ್ವಯಿಸಿಕೊಂಡು ಅದು ಸಿಂಬಾಲಿಕ್ ಆಗಿ ಅದನ್ನು ತಗೊಂಡು, ನಿಮಗೆ ಧರ್ಮ ಅಂದರೆ ಧರ್ಮರಾಜ ಅಂದರೆ ನಮ್ಮಲ್ಲಿರತಕ್ಕಂಥ ಧಾರ್ಮಿಕತೆಯ ಪ್ರತೀಕ, ಭೀಮಸೇನ ನಮ್ಮಲ್ಲಿರುವ ಪೌರುಷದ ಪ್ರತೀಕ, ಅರ್ಜುನ ನಮ್ಮಲ್ಲಿರುವ ಜಿಜ್ಞಾಸೆ ಕ್ವೆಶ್ಚನಿಂಗ್, ಅವನಿಗೆ ಶ್ರವಣ ಮನನ ನಿಧಿತ್ಯಾಸನ ಅಂತ ನಮ್ಮಲ್ಲಿ ಇರತಕ್ಕಂಥ ಕ್ವೆಶ್ಚನಿಂಗ್ ಪ್ರತೀಕ. ಹೀಗೆ ಇದೆಲ್ಲವೂ ಸಿಂಬಾಲಿಕ್ ಆಗಿ ನಮ್ಮ ಬದುಕಿಗೆ ಅನ್ವಯಿಸಲಿಕ್ಕೆ ಬರುತ್ತೆ ಅಂತ ನಾನು ಉಪನ್ಯಾಸದಲ್ಲಿ ಹೇಳ್ತಾ ಇದ್ದಿದ್ದನ್ನು ಕೇಳಿ, ನಾವು ಹಾಗೆ ಸಿಂಬಾಲಿಕ್ ಆಗಿ ಗೀತೆಯನ್ನು ಮಾಡಬಹುದಲ್ವ? ಖಂಡಿತ ಮಾಡಬಹುದು ಅಂದೆ. ಅದಕ್ಕೆ ಬೇಕಾದ ಎಲ್ಲ ಹಿನ್ನೆಲೆಗಳನ್ನು ವಿವರಿಸಿದೆ, ಆಮೇಲೆ ಅದಕ್ಕೂ ಡೈಲಾಗ್ ಬರ್ಕೊಟ್ಟೆ ನಾನು. ಹಾಗಾಗಿ ನನಗೆ ಆ ಕ್ಷೇತ್ರದಲ್ಲಿ ನನ್ನ ಅನುಭವ ಬೆಳೆಸಿಕೊಳ್ಳುವುದಕ್ಕೆ ನಾನು ಅದನ್ನು ಬಳಸಿಕೊಂಡೆ ಹೊರತು, ನನ್ನಿಂದ ಚಿತ್ರರಂಗಕ್ಕೆ ಏನು ಕಾಂಟ್ರಿಬ್ಯೂಷನ್ ಬರುತ್ತೆ ಅನ್ನೋ ಭ್ರಮೆಯೂ ಇಲ್ಲ, ಬಂದೂ ಇಲ್ಲ. ಅದು ನನ್ನಿಂದ ಅದಕ್ಕೆ ಅದ ಹೌದು. ಹಾಂ ನೋಡಿ, ರಾಘು ಬಂದು ಕೇಂದ್ರ ಬಿಂದುವನ್ನೇ ಎಚ್ಚರಿಸ್ತಾ ಇದ್ದಾನೆ, ಮುಂದಿನ ಕಾರ್ಯಕ್ರಮಕ್ಕೆ ಟೈಮ್ ಆಗ್ತಾ ಇದೆ ನಿಮ್ಮ. ಹೀಗೆ ಮೂರು ಚಿತ್ರಗಳಲ್ಲಿ ಒಂದು ವಿಚಿತ್ರವಾದ ಅನುಭವ, ಮತ್ತು ಅದರಲ್ಲಿ ಅಯ್ಯರು ಪಟ್ಟಿರತಕ್ಕಂಥ ಶ್ರಮ. ಎರಡನೇ ತನಕ ಅಂದರೆ ಬದರಿಯಲ್ಲಿ ಈ ಕಾಲ್ನಡಿಗೆಯಲ್ಲಿ ಎಲ್ಲೆಲ್ಲೋ ಬೆಟ್ಟದ ಮೇಲೆ ಹೋಗೋರು, ಅವ್ರು ಚಪ್ಪಲಿ ಹಾಕೊಳ್ತಿರ್ಲಿಲ್ಲ. ನಾನು ತಮಾಷೆ ಮಾಡ್ತಿದ್ದೆ, ಅವರು ಚಪ್ಪಲಿಯನ್ನಾದರೂ ಬಿಟ್ಟರು ಹೆಂಡನನ್ನು ಬಿಟ್ಟಿಲ್ಲ ಅಂತ ಅವರು ಅಯ್ಯರು ಹೇಳ್ತಿದ್ದೆ. ಅವರು ಎಲ್ಲ ಚಪ್ಪಲಿ ಬಿಟ್ಟೆ, ಟೀ ಕುಡಿಯೋದು ಬಿಟ್ಟೆ, ಕಾಫಿ ಕುಡಿಯೋದು ಬಿಟ್ಟೆ, ತಲೆದಿಂಬ ಬಿಟ್ಟೆ, ಅದು ಹೆಂಡತಿಯನ್ನು ಬಿಟ್ಟಿಲ್ಲಪ್ಪ ಅಂದೆ. ಅದೊಂದು ಬಿಡ್ಲಿಕ್ಕೆ ಆಗಿಲ್ಲ, ಅವ್ ನಾನು ಬಿಡಲಿಕ್ಕೆ ತಯಾರಿದ್ದೀನಿ ಅವೇ ಬಿಡೋಲ್ಲ ಅಂದರು. ಎಲ್ಲ ಕಥೆಗಳು ಅಂತೂ ಒಂದು ಬೆಟ್ಟದಿಂದ ಕೆಳಗೆ ಬರ್ತಾ ಎಲ್ಲ ಮುಳ್ಳು ಚುಚ್ಚಿಸ್ಕೊಂಡಿದ್ದಾರೆ, ಒಂದೊಂದು ಕಾಲಿನಲ್ಲಿ 50-60 ಮುಳ್ಳುಗಳು, ಅಂಥ ಛಲದಿಂದ ಚಿತ್ರೀಕರಣ ಮಾಡಿದ್ದಾರೆ. ಅದಕ್ಕೆಲ್ಲ ನಮ್ಮ ಹುಡುಗರು ಅವಿನಾಶ್ ಆಗಲಿ, ಪೂರ್ಣಪ್ರಸಾದ್ ಆಗಲಿ, ಪೂರ್ಣ ಹೃದಯದಿಂದ ಸಹಕಾರ ಮಾಡಿದ್ದಾರೆ. ಇವರಿಗೆ ಅವಿನಾಶ್ ಅವರಿಗೆ ಸಂಸ್ಕೃತ ಉಚ್ಚಾರ ಸ್ಪಷ್ಟವಾಗಿ ಮಾಡಿ ಬರ್ತಿರಲಿಲ್ಲ ಆವಾಗ, ಅಲ್ಲ ಈಗ ಬರುತ್ತೋ ಗೊತ್ತಿಲ್ಲ, ಆವಾಗಂತೂ ಬರ್ತಿರಲಿಲ್ಲ. ಆವಾಗ ಅವರಿಗೆ ಹೇಗೆ ಉಚ್ಚಾರ ಮಾಡಬೇಕು ಅಂತ ಕೂತು ಹೇಳೋದು, ಅದೆಲ್ಲ ಒಂದು ಅವಿಸ್ಮರಣೀಯ ಕ್ಷಣಗಳು. ಪೂರ್ಣಪ್ರಸಾದ್ ತುಂಬ ಆವಾಗ ನಮ್ಮ ಡಿಸ್ಕಷನ್ನಿಂದ ಲಾಭ ಆಗಿ ಅವರು ಪಡೆದಿದ್ದಾರೆ. ಒಳ್ಳೆಯ ಅನುಭವ ಚಿತ್ರರಂಗದಿಂದ ನಾನು ಏನು ಪಡೆದೆ ಅನ್ನೋದು ನನಗೆ ಮುಖ್ಯ. ನಾನೇನು ಕೊಟ್ಟಿಲ್ಲ ಚಿತ್ರರಂಗಕ್ಕೆ ಹೊಸತನ್ನು,
ಆದರೆ ಅದರಲ್ಲಿ ಹೊಸತನ ಇರಬೇಕು. ನನ್ನ ಜೀವನದಲ್ಲಿ ಹಾಗೆ ಯಾವುದೇ ಒಂದನ್ನು ಒಬ್ಬರು ಮಾಡಿದ ಹಾಗೆ ಮಾಡಬಾರ್ದು, ಕಾಪಿ ಮಾಡಬಾರ್ದು, ಹೊಸತನ ಇರಬೇಕು ಅಂತ. ಅದು ನನಗೆ ನಾಗಾಭರಣ ಅವರು ಆವಾಗ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದರು, ನನಗೆ ಸಂತೋಷ ಇರ್ತದೆ. ಅವರು ಇವತ್ತು ದೊಡ್ಡ ಡೈರೆಕ್ಟರ್ ಆಗಿ ಎತ್ತರಕ್ಕೇರಿದ್ದಾರೆ, ಅದು ಬಹಳ ಸಂತೋಷ. ಹಾಗೆ ಎಲ್ಲ ನಮ್ಮ ಸುಚೇಂದ್ರ ಪ್ರಸಾದ್ ಅವ್ರ ಚಿತ್ರ ನೋಡಿದ್ದೇನೆ, ನನಗೆ ಪ್ರಸ್ತಾಪ ಮಾಡಿದ್ರಲ್ಲ ಆ ಪ್ರಪಾತ ಅಲ್ವ ಅದರ ಹೆಸರು, ಅದರಲ್ಲಿ ಆ ಸುಬ್ರಾಯ ಶಾಸ್ತ್ರಿಗಳ ವ್ಯಕ್ತಿತ್ವದ ಚಿತ್ರಣ ಅದು ತುಂಬ ಚೆನ್ನಾಗಿ ಬಂದಿದೆ. ಆದರೆ ಅದು ತುಂಬ ಕಷ್ಟ ಅಂತ ಹೇಳಿದ್ದಾರೆ, ಯಾಕೆ ಗೊತ್ತಾ? ಅದು ಇಡೀ ಓದಿದ್ದು ಸುಬ್ರಾಯ ಶಾಸ್ತ್ರಿಗಳು ಇವ್ರಿಗೆ ಇರ್ತಾರೆ, ಹೌದು ಅಲ್ಲೋ ಗೊತ್ತಾಗಲ್ಲ ಅದು ಆಗಬಂತು. ಆದರೆ ತುಂಬ ಸಿಂಬಾಲಿಕ್ ಆಗಿ ತುಂಬ ಚೆಂದ ಮಾಡಿದ್ದಾರೆ. ಒಟ್ಟಿನಲ್ಲಿ ಈ ಎಲ್ಲ ಚಿತ್ರರಂಗದ ಬಳಗದವರ ಸ್ನೇಹದಿಂದ ಪ್ರೀತಿಯಿಂದ ಕಾಸರಹಳ್ಳಿಯವ್ರ ಮನೆಗೆ ಹೋಗಿದ್ದೆ ನಾನು, ಅವ್ರ ಮನೆ ನೋಡಬೇಕು ಅಂತ. ಯಾಕೆಂದರೆ ಬ್ರಹ್ಮಾಂಡ ಮನೆ ಅದು, ಮಠಗಳು ಅಷ್ಟು ದೊಡ್ಡದು ಅಲ್ಲ ಅಲ್ಲ. ಅದು ಇವರ ಈ ಅನುಭವ ನನ್ನನ್ನು ಎಲ್ಲ ಕ್ಷೇತ್ರದವರು ಅನುಭವ ಸಮೃದ್ಧಗೊಳಿಸಿದ್ದಾರೆ. ನನ್ನದು ಎರಡೇ ಜೀವನದಲ್ಲಿ ಒಂದು ಪ್ರತಿಯೊಂದಕ್ಕೂ ಪ್ರಶ್ನೆ ಚಿಹ್ನೆ, ಯಾಕೆ ಒಪ್ಪಬೇಕು? ಅದು ಅದಕ್ಕೆ ಉತ್ತರ ಸಿಗದೆ ನಾನು ಯಾವುದನ್ನು ಒಪ್ತಿರಲಿಲ್ಲ. ಮತ್ತು ಪ್ರತಿಯೊಂದನ್ನು ಹೊಸತನ ಯಾವುದರಲ್ಲಿ ನಾವೇನು ಕೊಡ್ತೇವೆ ಅದರಲ್ಲಿ ಇನ್ಯಾರೂ ಮಾಡದೆ ಏನೋ ಹೊಸತನ ಇರಬೇಕು. ಅದು ಜಿಜ್ಞಾಸೆ ಮತ್ತು ಅನ್ವೇಷಣೆ, ಇದು ನನಗೆ ಜೀವನ ಕಲಿಸಿಕೊಟ್ಟ ಪಾಠ. ಚಿತ್ರರಂಗವೂ ಅದಕ್ಕೆ ಪೂರಕವಾಗಿ ಬಂತು. ಇಷ್ಟು ಮಾತುಗಳನ್ನು ಹೇಳಿ ಮುಂದಿನ ಕಾರ್ಯಕ್ರಮಕ್ಕೆ, ಏನು ಕಾರ್ಯಕ್ರಮ ಅಂತ ನನಗೂ ಗೊತ್ತಿಲ್ಲ, ಕಾರ್ಯಕ್ರಮ ಕರ್ತರಿಗೆ ಗೊತ್ತಿದೆ, ಅವ್ರು ಏನು ಮಾಡ್ತಾರೋ ಅದನ್ನು ನೋಡ್ಲಿಕ್ಕೆ ಸಿದ್ಧರಾಗೋಣ.